ಹಿರಿಯರು ಹೇಳಿದ್ದು ಎಲ್ಲ ಚಾಚು ತಪ್ಪದಲ್ಲೇ ಮಾಡ್ತಾಯಿದ್ದೀವಿ. ಗಂಟೆ ಬರ್ಸಿ ಅಂದರು ಗಂಟೆ ಬರ್ಸಿ ಆಯಿತು. ನಾಳೆ ಈಗ ಯೋಗ ಮಾಡಿ ಅಂದರು ಯೋಗ ಮಾಡ್ತಾವ್ರು ನಮ್ಮ ಜನ. ಹಳ್ಳಿ ಯೋಗ ಮಾಡೋಕ್ಕಾಗದು ಅಂದ್ರೆ ವಾಕ್ ಮಾಡ್ತಾವ್ರು ಹಳ್ಳಿಯಲ್ಲಿ. ಹೊಲ್ತಕ್ಕೆ ಹೋಗೋದು ಬರೋದು ಅಲ್ಲಿ ಏನು ನೋಡ್ಕೊಂಡು ಪಾಳಿರೋದ. ಇನ್ನು ನಾಳೆ ದೀಪ ಹಚ್ಚಿ ಅಂದರೆ ದೀಪ ಹಚ್ತೀವಿ. ನೆಕ್ಸ್ಟು ಏನು ಇನ್ನೇನು ಡೈರೆಕ್ಷನ್ ಕೊಡ್ತಾರೋ, 5ನೇ ತಾರೀಕು 9 ಗಂಟೆಗೆ 5 ನಿಮಿಷ ಅದು ಯಾರೋ ಶಾಸ್ತ್ರ ಹೇಳೋರು ಅಂತ 9 ನಿಮಿಷಕ್ಕೆ 9 ಗಂಟೆಗೆ 9 ನಿಮಿಷ 9ರಿಂದ 9 ಗಂಟೆ 9 ನಿಮಿಷವರೆಗೆ ದೀಪ ಹಚ್ಚಿ ಅಂದವರೆ ದೀಪನೋ ಬ್ಯಾಟ್ರೋ ಕ್ಯಾಂಡ್ಲು ಹಚ್ಚಿ ಮೋದಿಯವರು ಮತ್ತು ಸಿ ಎಮ್ ಅವರು ಸರ್ಕಾರ ಸುಭದ್ರವಾಗಿರಲಿ, ಬಡವರು ಹೊಟ್ಟಿಗಿಟ್ಟಿಲ್ದು ಹೋದರೂ ಪರವಾಗಿಲ್ಲ ಅಂತೇಳಿ ಪ್ರಾರ್ಥನೆ ಮಾಡಿ. ನಮ್ಮ ಜನ ನಮಗಿಷ್ಟೇ, ಜನದ ಆರೋಗ್ಯ ಮುಖ್ಯ. ಆ ದೇವ್ರು ನಾವು ಕೇಳೋದಿಷ್ಟೇ, ಪಾಪ ಪ್ರತಿ ಕುಟುಂಬಕ್ಕೆ ಸರ್ಕಾರ ಇವತ್ತು ಈ ಸನ್ನಿವೇಶದಲ್ಲಿ ಕೈ ಹಿಡಿಬೇಕಾಗುತ್ತೆ. ಮತ್ತು ನಾವು ನಮ್ಮ ಕೈಲಾದ್ರಿಂದ ನಾವು ಸಹಾಯ ಮಾಡ್ತೀವಿ ಅಂತ ಒಂದು ಅದವ್ರು ಅವರಿಗೆ ಕೊಡಬೇಕು. ಆಮೇಲೆ ಕೆಲವು ಕಡೆ ರೇಷನ್ಗಳು ಸಿಗ್ತಾ ಇಲ್ಲ. ಆಮೇಲೆ ತರಕಾರಿಗಳು ನಮ್ಮಲ್ಲೇ ತರಕಾರಿ ಹೆಚ್ಚಿಗೆ ಆಗಿ ಕೆಲವು ಕಡೆ ಮಡಿಕೇರಿ ವಿಸಿಗೆ ನಾನು ಹೇಳಿದ್ದೀನಿ ವಿಸಿನಲ್ಲೂ ಮಡಿಕೇರಿ ಚಿಕ್ಕಮಗಳೂರು ಆ ಕಡೆ ಭಾಗದಲ್ಲಿ ತರಕಾರಿ ಬೆಳೆಯೋದು ಕಮ್ಮಿ. ಶೃಂಗೇರಿಯಲ್ಲೆಲ್ಲ ಅಲ್ಲಿಗೆ ಇಲ್ಲಿಂದ ಕಳಿಸಿ ಉಡುಪಿಗೆಲ್ಲ ಇಲಾಖೆಯಿಂದಲೇ APMCಯಿಂದ ಖರೀದಿ ಮಾಡೋದು. ಕೆಲವರು ವರ್ತಕರು ಕಮ್ಮಿ ಬೆಲೆ ತಗೊಂಡು ಇಲ್ಲೇ ಲೋಕಲಾಗಿ ಇದಾಯ್ತಾಯ್ತು, ರೈತರು ಬಿಸಾಡ್ತಾರೆ. ಅದರಿಂದ ಅದನ್ನೆಲ್ಲ ಕೊಡಿ, ತರಕಾರಿ APMC ಸೆಕ್ರೆಟ್ರಿಗಳಿಗೆ ಕಟ್ಟುನಿಟ್ಟ ಸೂಚನೆ ಕೊಡಬೇಕು. ರೈತರು ತರಕಾರಿನ APMCಯವರೇ ತಗೊಂಡು ತಹಸೀಲ್ದಾರವರೆಲ್ಲ ಅವರಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಬೇರೆ ಬೇರೆ ಜಿಲ್ಲೆ ಕಳಿಸೋಕ್ಕೂ ವ್ಯವಸ್ಥೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ.